ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಇವತ್ತು ಕನಕಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಕನಕಪುರ ವಿಧಾನಸಭಾ ಕ್ಷೇತ್ರದ ಜನತೆ ಕರೆ ಮಾಡಿ ವೋಟ್ ಮಾಡಬಹುದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಪಾಲ್ಗೊಳ್ಳಬಹುದು ಈ ಅಭಿಯಾನಕ್ಕೆ ಈಗಾಗಲೇ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಬೆಳಗ್ಗೆ 9:30 ರಿಂದ 12 ಗಂಟೆಯವರೆಗೆ ಕನಕಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇರುತ್ತೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಫಲಿತಾಂಶ ಪ್ರಕಟ ಆಗುತ್ತೆ ಅಂದ್ರೆ ಯಾರನ್ನ ನೀವು ಆಯ್ಕೆ ಮಾಡಿದಿರಿ ಯಾವ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಯಾವ ರೀತಿ ಟ್ರೆಂಡ್ ಇದೆ ಅನ್ನೋದನ್ನ ನೀವು ತಿಳಿದುಕೊಳ್ಳಬಹುದು ಮಧ್ಯಾಹ್ನ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನ್ ಅಲ್ಲಿ ಕನಕಪುರ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ ರಾಜ್ಯದ ಜನತೆಗೆ ಇಂತಹ ಒಂದು ಅವಕಾಶ ಬೇಕಾಗಿತ್ತು ಅನ್ನೋದನ್ನ ನಮ್ಮ ವೀಕ್ಷಕರು ತಿಳಿಸಿಕೊಟ್ಟಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಕನಕಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಸಂಪೂರ್ಣ ಫಲಿತಾಂಶವನ್ನ ಇಲ್ಲಿ ನಾವು ಪ್ರಕಟ ಮಾಡುತ್ತೀವಿ ಈಗಾಗಲೇ ಕರೆಗಳ ಅಭೂತಪೂರ್ವ ಕರೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ಪ್ರವೀಣ ಪ್ರವೀಣ ಕನಕಪುರ ಅಂತ ಹೇಳಿದ ತಕ್ಷಣ ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂತ ಕ್ಷೇತ್ರ ಬಹಳ ಹೆಚ್ಚು ಏನು ಪ್ರಚಾರವನ್ನ ಅಲ್ಲಿಯ ನಾಯಕರು ಪಡೆದಿರೋದನ್ನ ನಾವೆಲ್ಲ ಗಮನಿಸಿದ್ದೇವೆ ಕೆಪಿಸಿಸಿ ಅಧ್ಯಕ್ಷರು ಅಲ್ಲಿ ಶಾಸಕರು ಯಾವ ರೀತಿಯಾದಂತ ಒಂದು ಟ್ರೆಂಡ್ ಇದೆ ಈ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಜನರ ಅಭಿಮತ ಏನು ಅವರ ಅಭಿಪ್ರಾಯ ಏನು ಎಸ್ ಕುಡಿ ಗೋ ಅಹೆಡ್ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಭದ್ರಕೋಟೆ ಅಂತಾನೆ ಹೇಳ್ಬೋದು ಕನಕಪುರ ವಿಧಾನಸಭಾ ಕ್ಷೇತ್ರದ ಕಾಲ್ ಮಾಡಿ ವೋಟ್ ಮಾಡಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರುವಂತದ್ದು ಬೆಳಗ್ಗೆಯಿಂದ ಕೂಡ ಜನರು ಅಭೂತಪೂರ್ವವಾಗಿ ಸ್ಪಂದನೆಯನ್ನ ಕೊಡ್ತಾ ಇರುವಂತದ್ದು ಪ್ರಮುಖವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರ ಏನು ವಿಂಗಡಣೆ ಆದ ನಂತರ 3 ಬಾರಿ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿಂದ ಗೆದ್ದು ಆಯ್ಕೆ ಆಗಿದ್ದಾರೆ ಕಳೆದ ಬಾರಿ ಏನು 2008 ರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಅಲ್ಪ ಮತಗಳಿಂದ ಸೋತಿದ್ರು ದುಂತು ವಿಶ್ವನಾಥ್ ಅಂತ ಹೇಳಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ ಅವರನ್ನು ಕೂಡ ಇದೀಗ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಗೆ ಸೆಳೆಯುವ ಮುಖಾಂತರ ಮತ್ತಷ್ಟು ಭದ್ರಕೋಟೆಯನ್ನ ಕನಕಪುರವನ್ನ ಮಾಡ್ಕೊಳ್ಳಿಕ್ಕೆ ಇದೀಗ ಮುಂದಾಗಿರುವಂತದ್ದು ಜೊತೆಗೆ ಜೆಡಿಎಸ್ ಗೂ ಸುಮಾರು 40-50 ಸಾವಿರ ಮತಗಳು ಕೂಡ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತದ್ದು ಆ ಮತಗಳನ್ನ ಕೂಡ ಜೆಡಿಎಸ್ ತನ್ನ ತೆಕ್ಕೆಗೆ ಉಳಿಸಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳನ್ನು ಕೂಡ ಮಾಡ್ತಾ ಇದ್ರು ಜೊತೆಗೆ ಪ್ರಮುಖವಾಗಿ ಬಾಲ ನರಸಿಂಹಯ್ಯ ಅವರನ್ನ ಅಂತಿಮವಾಗಿ ಆಯ್ಕೆ ಮಾಡಬೇಕು ಅಂತ ಈಗಾಗಲೇ ಕಾರ್ಯಕರ್ತರು ಜೊತೆಗೆ ಅಲ್ಲಿನ ಸ್ಥಳೀಯ ಮುಖಂಡರು ದುಮ್ಮಾರನ್ನು ಬಿದ್ದಿದ್ರು ಜೊತೆಗೆ ಬಿಜೆಪಿಯಿಂದಲೂ ಕೂಡ ತಾವೇನು ಕಡಿಮೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಆಸ್ಪಿರೆಂಟ್ಗಳು ಕೂಡ ಹೆಚ್ಚಾಗಿರುವಂತದ್ದು ಏನು ಸಿಗಿಕೋಟೆ ರವಿಕುಮಾರ್ ಆಗಿರ್ಬೋದು ನಂದಿನಿಗೌಡರ್ ಆಗಿರ್ಬೋದು ಏನು ಕನಕಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆದಂತ ಜಗನ್ನಾಥ್ ಅವರು ಕೂಡ ಪಕ್ಷ ಟಿಕೆಟ್ ಕೊಟ್ರೆ ನಾವು ಕೂಡ ಸ್ಪರ್ಧೆಯನ್ನ ಮಾಡ್ತೀವಿ ಏನು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕೂಡ ಸಾಕಷ್ಟು ಮತಗಳನ್ನ ತೆಗೆದುಕೊಳ್ಳುತ್ತೆ ಹಾಗಾಗಿ ನಮ್ಗೂ ಕೂಡ ಟಿಕೆಟ್ ಕೊಡಬೇಕು ಅಂತ ಆಸ್ಪಿರೆಂಟ್ಗಳು ಮುಂದಾಗಿರುವಂತದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ತವರು ಕ್ಷೇತ್ರ ಆಗಿರೋದ್ರಿಂದ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟಿದ್ದಾರೆ ಅದ ಕ್ಷೇತ್ರದಿಂದ ಅತಿ ಹೆಚ್ಚು ಮತವನ್ನ ಪಡೆದುಕೊಂಡು ಗೆಲ್ಲುವ ಮುಖಾಂತರ ನಾನು ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಬೇಕು ಅನ್ನೋದು ತವಕದಲ್ಲಿ ಇರುವಂತದ್ದು ಸದ್ಯ ಜೆಡಿಎಸ್ ನಿಂದಲೂ ಕೂಡ ಒಂದು ಸ್ಟ್ರಾಟಜಿಯನ್ನ ಮಾಡಿರುವಂತದ್ದು ಕಳೆದ ಬಾರಿ ಸ್ಪರ್ಧೆ ಮಾಡಿದಂತ ಜೆಡಿಎಸ್ ಅಭ್ಯರ್ಥಿ ಸುಮಾರು 48,000 ಮತಗಳನ್ನ ಪಡ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಈ ಬಾರಿ ಕೂಡ ಜೆಡಿಎಸ್ ನ ಅಭ್ಯರ್ಥಿ ಸುಮಾರು 40-50 ಸಾವಿರ ಮತಗಳನ್ನ ಕೂಡ ತೆಗೆದುಕೊಳ್ಳುವ ನಿರೀಕ್ಷೆಯಲ್ಲಿ ಇರುವಂತದ್ದು ಒಟ್ಟಾರೆ ಕನಕಪುರದಲ್ಲಿ ಏನು ಡಿ ಕೆ ಶಿಯ ಭದ್ರಕೋಟೆ ಆಗಿರೋದ್ರಿಂದ ಹೆಚ್ಚು ಮತಗಳು ಕಾಂಗ್ರೆಸ್ ಗೆ ಬೀಳುವಂತ ಸಾಧ್ಯತೆ ಇರುವಂತದ್ದು ರಾಘವ ಸೂರ್ಯ ಓಕೆ ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸೆಣಸಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಬಲ ಅಭ್ಯರ್ಥಿಗಳೇ ಇರಬೇಕು ಇಲ್ಲಿವರೆಗೂ ಕೂಡ ಅವರು ಆಯ್ಕೆ ಆಗಿದ್ದು ನೋಡಿದ್ರೆ ಏನೋ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಹ ಒಂದು ಹಿನ್ನೆಲೆ ಉಳ್ಳಂತಹ ಕ್ಷೇತ್ರ ಅದು ಕನಕಪುರ ವಿಧಾನಸಭಾ ಕ್ಷೇತ್ರ ಓಕೆ ಈಗ ಅಲ್ಲಿಯ ಜನರ ಅಭಿಪ್ರಾಯವನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅವರ ಕೆಪಿಸಿಸಿ ಅಧ್ಯಕ್ಷರು ಆ ಕ್ಷೇತ್ರದ ಶಾಸಕರ ಬಗ್ಗೆ ಎಂತಹ ಮಾತುಗಳು ವ್ಯಕ್ತವಾಗುತ್ತವೆ ಅನ್ನೋದ್ರ ಬಗ್ಗೆ ಹೇಳಬಹುದಾ ರಾಘವಸೂರ್ಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಜಾಸ್ತಿ ಭೇಟಿ ಕೊಡದೇ ಇರೋದಾಗಿರ್ಬೋದು ಅವರು ಇಡೀ ರಾಜ್ಯ ರಾಜಕಾರಣದಲ್ಲಿ ಬ್ಯುಸಿ ಆಗಿರೋದ್ರಿಂದ ಸಹೋದರ ಸಂಸದ ಡಿ ಕೆ ಸುರೇಶ್ ಸಂಪೂರ್ಣವಾಗಿ ಕ್ಷೇತ್ರದ ಹಿಡಿತವನ್ನ ಸಾಧಿಸಿರುವಂತದ್ದು ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಪಕ್ಷ ಸಂಘಟನೆ ವಿಚಾರದಲ್ಲಿ ಕೂಡ ಡಿ ಕೆ ಸುರೇಶ್ ಮುಂದಾಗಿರುವಂತದ್ದು ಜೊತೆಗೆ MLC ಏನು ಡಿ ಕೆ ಶಿವಕುಮಾರ್ ಸಂಬಂಧಿ MLC ರವಿ ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಒಲವಿದೆ ಯಾಕೆಂದ್ರೆ ಈ ಬಾರಿ ಮುಖ್ಯಮಂತ್ರಿ ರೇಸ್ ನಲ್ಲಿರುವಂತ ಡಿ ಕೆ ಶಿವಕುಮಾರ್ಗೆ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಬೇಕಾಗಿರುವಂತ ಅನಿವಾರ್ಯತೆ ಇರೋದ್ರಿಂದ
ಕನಕಪುರದಲ್ಲಿ ಈ ಬಾರಿ ಏನು ಅಭಿವೃದ್ಧಿ ಜೊತೆಗೆ ಏನೋ ಡಿ ಕೆ ಶಿವಕುಮಾರ್ ನಮ್ಮ ಕ್ಷೇತ್ರದವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಜನರು ಕೂಡ ಕಾಯ್ತಾ ಇರೋದ್ರಿಂದ ಬಹುಶಃ ಅತಿ ಹೆಚ್ಚಿನ ಮತಗಳು ಕೂಡ ಡಿ ಕೆ ಶಿವಕುಮಾರ್ಗೆ ಬೀಳುವಂತ ಸಾಧ್ಯತೆಗಳಿದೆ. ಜೊತೆಗೆ ಏನು ಜೆ ಡಿ ಎಸ್ ನವರ್ನ ಏನು ಅಲ್ಲಿ ಪ್ರಭಾವಿ ಮುಖಂಡ ಅಲ್ದೆ ಇರುವಂತದ್ದು, ಜೊತೆಗೆ ಏನು ಡಾಮಿನೇಟ್ ಕ್ಯಾಂಡಿಡೇಟ್ ಅಲ್ದೇ ಇರೋದ್ರಿಂದ ಜೆ ಡಿ ಎಸ್ ಗೆ ತನ್ನ ಮತಗಳನ್ನ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಇರುವಂತದ್ದು. ರಾಘವ ಸೂರ್ಯ, ಥ್ಯಾಂಕ್ ಯು ಪ್ರವೀಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.